ಫ್ರೆಂಡ್ಸ್, ನಿಮಗೆ ಯೂಟ್ಯೂಬಲ್ಲಿ ಇಂಥ ಸಾವಿರಾರು ವಿಡಿಯೋಸ್ ಸಿಗುತ್ತವೆ. ಅದರಲ್ಲಿ ನಿಮಗೆ ಎಕ್ಸಾಮ್ಸ್ ರಿಲೇಟೆಡ್ ಟಿಪ್ಸ್ ಸಿಗುತ್ತವೆ. ಅಂದರೆ ಹೀಗೆ ಓದಿ, ಹಾಗೆ ಓದಿ, ಬೆಳಗ್ಗೆ ಬೇಗ ಎದ್ದು ಓದಿ, ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮಾಡಿ, ನಿಮ್ಮ ಫೋಕಸ್ ಕೇವಲ ಓದುವುದರ ಕಡೆ ಕೂಡಿ, ಡಿಸ್ಟ್ರಾಕ್ಷನ್ಸ್ನಿಂದ ಉಳಿಯಿರಿ. ಆದರೆ ನಾನು ನಿಮಗೆ ಒಂದು ಕ್ವೆಶ್ಚನ್ ಕೇಳ್ತೀನಿ, ಇವೆಲ್ಲ ಪ್ರಾಕ್ಟಿಕಲ್ ಇದಾವ? ಉತ್ತರ ಇದೆ, ನೋ, ಇಟ್ಸ್ ನಾಟ್ ಪ್ರಾಕ್ಟಿಕಲ್. ನಿಮ್ಮ ಎಕ್ಸಾಮ್ಸ್ ನಾಳೆ ಇದ್ರೆ ಇವತ್ತೇ ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗಲ್ಲ, ನೀವು ಇವತ್ತೇ ಎಲ್ಲ ಡಿಸ್ಟ್ರಾಕ್ಷನ್ಸ್ದಿಂದ ಉಳಿಯೋಕ್ಕಾಗಲ್ಲ. ಪ್ರಶ್ನೆ ಏನಂದ್ರೆ, 2 ದಿನ ಅಥವಾ 3 ದಿನದ ನಂತರ ನಿಮ್ಮ ಎಕ್ಸಾಮ್ಸ್ ಇದ್ರೆ ನೀವು ಇವತ್ತೇನು ಮಾಡಬಹುದು? ವಾಟ್ ಕ್ಯಾನ್ ಐ ಡೂ ರೈಟ್ ನೌ? ಹಾಗಾದ್ರೆ ನಾನು ನಿಮಗೆ ಇವತ್ತು ಅದನ್ನೇ ಹೇಳ್ತೀನಿ. ನಿಮಗೆ ನಿಮ್ಮ ಎಕ್ಸಾಮ್ಸ್ ಟೆನ್ಷನ್ ಇದ್ರೆ ಮತ್ತು ನೀವು ನಿಮ್ಮ ಎಕ್ಸಾಮ್ಸಲ್ಲಿ ಮಾರ್ಕ್ಸು ಚೆನ್ನಾಗಿ ಸ್ಕೋರ್ ಮಾಡ್ಬೇಕು ಅನ್ಕೋತಿದ್ರೆ ನೀವು ಏನು ಮಾಡಬೇಕು? ಆ್ಯಂಡ್ ನಾನು ನಿಮಗೆ 100% ಕಾನ್ಫಿಡೆನ್ಸ್ದಿಂದ ಹೇಳ್ತೀನಿ, ಈ ವಿಡಿಯೋ ತುಂಬಾ ಸ್ಪೆಷಲ್ ಇದೆ ನಿಮಗೋಸ್ಕರ. ಸೊ ಪ್ಲೀಸ್ ವಾಚ್ ಇಟ್ ಟಿಲ್ ದಿ ಎಂಡ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟಿಪ್ ನಂಬರ್ 1. ಈ ಟಿಪ್ ಒಂಥರ ನಿಮಗೆ ಕ್ವೆಶ್ಚನ್ ಇದೆ, ಅಂದ್ರೆ ಹೌ ಮಚ್ ಟೈಮ್ ಶುಡ್ ಯು ಸ್ಟಡಿ? ನೀವು ಎಷ್ಟೊತ್ತು ಓದ್ಬೇಕು? ನಾ ನಿಮಗೆ ಇಲ್ಲಿ 7 ಗಂಟೆ ಓದ್ಬೇಕು, 8 ಗಂಟೆ ಓದ್ಬೇಕು ಅಂತ ಹೇಳಲ್ಲ. ಬ್ರದರ್, ನಿಮ್ ಪೊಟೆನ್ಶಿಯಲ್ ಎಷ್ಟಿದೆ ಅಲ್ಲ, ಅಷ್ಟೇ ಓದಿ, ಅದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಓದಕ್ ಆಗಲ್ಲ. ಇದು ಫ್ಯಾಕ್ಟ್ ಇದೆ. ಮತ್ತು ನಿಮ್ ತಲೆಗೆ ತುಂಬಾ ಪ್ರೆಷರ್ ಹಾಕ್ಬೇಡಿ. ನೀವು ನಿಮ್ ತಲೆಗೆ ಈಗ ಟಾರ್ಚರ್ ಕೊಟ್ರೆ ಅದು ನಿಮ್ಗೆ ನಿಮ್ಮ ಎಕ್ಸಾಮ್ಸ್ ಟೈಮ್ ಅಲ್ಲಿ ಟಾರ್ಚರ್ ಮಾಡುತ್ತೆ. ನೀವು ಕೇವಲ ಏನ್ ಮಾಡ್ಬೇಕಂದ್ರೆ, ನಿಮಗ್ ನೀವೇ ಒಂದು ಕಮಿಟ್ಮೆಂಟ್ ಮಾಡ್ಕೋಬೇಕು. ಅದೇನಂದ್ರೆ, ನಾನು ಎಷ್ಟು ಪೊಟೆನ್ಶಿಯಲ್ ಇದೆ ಅಲ್ಲ, ನಾನು ಎಷ್ಟು ತಾಕತ್ ಇದೆ ಅಲ್ಲ, ಅಷ್ಟಾದ್ರೂ ನಾ ಖಂಡಿತ ಮಾಡೇ ಮಾಡ್ತೀನಿ ಅಂತ. ದೋಸ್ತ್, ಇದಂತೂ ಪ್ರಾಕ್ಟಿಕಲ್ ಇದೆ ಅಲ್ಲ, ನಿಮ್ ಸ್ಟ್ರೆಂತ್ ಎಷ್ಟಿದೆ ಅಷ್ಟಾದ್ರೂ ನೀವು ಮಾಡಬಹುದಲ್ಲ, ಹಾಗಾದ್ರೆ ಮಾಡಿ. ಆಮೇಲೆ ನಿಮ್ ಮನಸ್ಸಿನಲ್ಲಿ ಹೇಳಿ, ನೋಡು, ನಾ ಎಷ್ಟು ಮಾಡ್ಬೇಕಿತ್ತು ಅಷ್ಟು ಮಾಡಿದ್ದೀನಿ, ಇನ್ ಮಿಕ್ಕಿದೆಲ್ಲ ದೇವ್ರ ಕೈಯಲ್ಲಿ. ಇದರಿಂದ ನಿಮ್ಗೆ 2 ಲಾಭಗಳಾಗುತ್ತವೆ. ಫಸ್ಟ್ 1, ನಿಮ್ ಕಾನ್ಫಿಡೆನ್ಸ್ ಲೆವೆಲ್ 1000 ಟೈಮ್ಸ್ ಹೆಚ್ಚಿಗೆ ಆಗುತ್ತೆ. ಸೆಕೆಂಡ್ 1, ನಿಮ್ಮಲ್ಲಿ ಆ ಭಯ ಇದೆ ಅಲ್ಲ, ಫಿಯರ್, ಎಕ್ಸಾಮ್ಸ್ ಫಿಯರ್, ಅದು ಆಲ್ಮೋಸ್ಟ್ ಮುಗಿಯತ್ತೆ. ಟಿಪ್ ನಂಬರ್ 2, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಅಲ್ಲಿ ತಪ್ಪು ಏನ್ ಮಾಡ್ತಾರಂದ್ರೆ, ಹೇಗೆ ಅವ್ರ ಮುಂದೆ ಕ್ವಶನ್ ಪೇಪರ್ ಬರುತ್ತಲ್ಲ, ಅವಾಗ ಅವರು ಭಯ ಪಡ್ತಾರೆ, ಅವ್ರ ಮುಂದೆ ದೆವ್ವ ಬಂದಂಗೆ ಭಯ ಪಡ್ತಾರೆ. ಅದಕ್ಕಿಂತಲೂ ದೊಡ್ಡ ತಪ್ಪು ಏನ್ ಮಾಡ್ತಾರಂದ್ರೆ, ಅವರು ಎಲ್ಲಾ ಕ್ವಶನ್ ಪೇಪರ್ ನ ಓದುತ್ತಾರೆ. ಬಟ್ ಇದು ತಪ್ಪು. ಯಾಕಂದ್ರೆ, ಈಗ ಅನ್ಕೊಳ್ಳಿ, ನೀವು ಎಲ್ಲಾ ಕ್ವಶನ್ಸ್ ನ ಓದ್ತೀರಾ ಮತ್ತು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಅಯ್ಯೋ, ನನಗೆ 20 ಕ್ವಶನ್ಸ್ ಅಲ್ಲಿ 5 ಕ್ವಶನ್ಸ್ ಬರೋದೇ ಇಲ್ವಲ್ಲಪ್ಪ, ನಾ ಇನ್ನೇನ್ ಮಾಡ್ಲಿ. ಅವಾಗ ನಿಮ್ ಮೈಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನನಗೆ 5 ಕ್ವಶನ್ಸ್ ಬರೋದಿಲ್ಲಲ್ವಾ, ಏನಾಗುತ್ತೋ ಅಂತ ಯೋಚನೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ ಮತ್ತು ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ನಾ ಇಲ್ಲಿ ನಿಮ್ಗೆ ಒಂದು ಟ್ರಿಕ್ ಹೇಳ್ತೀನಿ, ಅದೇನಂದ್ರೆ, ಹೇಗೆ ನಿಮ್ ಮುಂದೆ ಕ್ವಶನ್ ಪೇಪರ್ ಬರುತ್ತಲ್ಲ, ಅವಾಗ ನೀವು ಆ ಕ್ವಶನ್ ಪೇಪರ್ ನ ನಿಮ್ ಮುಂದೆ ಇಡಿ ಮತ್ತು ಕೇವಲ ಒಂದು ಸಲ ನಿಮ್ ಮೈಂಡ್ ಅಲ್ಲಿ ಪೇರೆಂಟ್ಸ್ ಅಂಡ್ ಗಾಡ್ ನ ನೆನಪು ಮಾಡಿ, ಮತ್ತು ಅವ್ರು ನಿಮ್ಗೆ, ಯಸ್ ಮಗ, ಯಸ್, ಯು ಕ್ಯಾನ್ ಡೂ ಇಟ್, ಗೋ ಫಾರ್ ಇಟ್ ಅಂತ ಹೇಳ್ತಿದ್ದಾರೆ. ಹೀಗೆ ಇಮ್ಯಾಜಿನೇಷನ್ ಮಾಡಿ ಮತ್ತು ಎಲ್ಲ ಪೂರ್ತಿ ಕ್ವಶನ್ ಪೇಪರ್ ನ ಓದ್ಬೇಡಿ. ನೀವು ಎಲ್ಲಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂದ್ರೆ, ಕೇವಲ ಫಸ್ಟ್ ಕ್ವಶನ್ ನ ನೋಡ್ಬೇಕು, ಮಿಕ್ಕಿದೆಲ್ಲ ಮರೆತು ಬಿಡಿ. ಮತ್ತು ಪೇಪರ್ ಅಲ್ಲಿ ಕೇವಲ ಒಂದೇ ಕ್ವಶನ್ ಇದೆ ಅಂತ ಯೋಚನೆ ಮಾಡಿ ಮತ್ತು ಅದರ ಮೇಲೆ ಪೂರ್ತಿ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಪೂರ್ತಿ ಎನರ್ಜಿನ ಅದರ ಮೇಲೆ ಹಾಕಿ. ಅದಾದ ನಂತರ ಸೆಕೆಂಡ್ ಕ್ವಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಆ ಕ್ವಶನ್ ಬರಲಿಲ್ಲ ಅಂದ್ರೆ ಅದನ್ನ ಬಿಟ್ಬಿಡಿ, ಮತ್ತೆ ಥರ್ಡ್ ಕ್ವಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಕಂಟಿನ್ಯೂ ಹೀಗೆ ಎಲ್ಲ ಕ್ವಶನ್ಸ್ ನ ಉತ್ತರಿಸಿ. ನೀವು ಎಲ್ಲ ಕ್ವಶನ್ಸ್ ನ ಮೊದಲೇ ಓದ್ಬೇಡಿ, ಇಲ್ಲಾಂದ್ರೆ ನೀವು ಭಯ ಪಡ್ತೀರಾ, ನಿಮ್ ಕಾನ್ಫಿಡೆನ್ಸ್ ಎಲ್ಲ ಫಿನಿಶ್ ಆಗುತ್ತೆ ದೋಸ್ತ್, ಮತ್ತು ಬರೋ ಕ್ವಶನ್ಸ್ ಕೂಡ ಮರ್ತು ಬಿಡ್ತೀರಾ. ಈ ಟಿಪ್ ನ ನೀವು ಫಾಲೋ ಮಾಡಿದ್ರೆ ನಾ 100% ಹೇಳ್ತೀನಿ, ಇವತ್ತಲ್ಲ ನಾಳೆ ನೀವು ಈ ವಿಡಿಯೋ ಕೆಳಗಡೆ ಬಂದು ಥ್ಯಾಂಕ್ ಯು, ನನ್ನ ಎಲ್ಲ ಎಕ್ಸಾಮ್ಸ್ ಸೂಪರ್ ಆಗಿದ್ವು ಅಂತ ಕಮೆಂಟ್ ಖಂಡಿತ ಮಾಡ್ತೀರಾ. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಹೆಲ್ಪ್ ಆಗಿದೆ ಅನ್ಕೋತೀನಿ. ದೋಸ್ತ್, ಎಕ್ಸಾಮ್ಸ್ ಅಂತೂ ಬರ್ತಾ ಇರ್ತಾವೆ, ಲೈಫ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಎಕ್ಸಾಮ್ಸ್ ಬರ್ತಾವೆ. ನೀವು ಎಕ್ಸಾಮ್ಸ್ ಅಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ತಿಳ್ಕೊಂಡಿದ್ದೀರಾ, ಎಷ್ಟು ನಾಲೆಜ್ ಗೇನ್ ಮಾಡಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್, ಡೂ ಯುವರ್ ಬೆಸ್ಟ್. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಈಗ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಡೈಲಿ ಏನಾದರೂ ಪೋಸ್ಟ್ ಮಾಡ್ತಾನೆ ಇರ್ತೀವಿ, ಅದರಿಂದ ನಿಮಗೆ ಸ್ವಲ್ಪ ಆದ್ರೂ ಹೆಲ್ಪ್ ಆಗೇ ಆಗುತ್ತೆ. ಅದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಯು ಕನ್ನಡ ಅಂತ ಸರ್ಚ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ. ಅಂಡ್ ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.